ಆತ್ಮೀಯರೇ, ಶ್ರೀಕೃಷ್ಣ ಪರಮಾತ್ಮನು ತನ್ನ 8ನೆಯ ಅವತಾರದಲ್ಲಿ ತಾಯಿ ದೇವಕಿಯ ಗರ್ಭದಲ್ಲಿ ಜನಿಸಿದ್ದರೂ ಕೂಡ ಲಾಲನೆ ಪಾಲನೆ ಪೋಷಣೆಯನ್ನು ಪಡೆದು ಬೆಳೆದದ್ದು ತಾಯಿ ಯಶೋದೆ ಮಾತೆಯ ಹತ್ತಿರ. ಇಂತಹದೇ ಒಂದು ಘಟನೆಯು ಕೊಪ್ಪಳ ಜಿಲ್ಲೆಯ ಶಿಹಪುರ ಗ್ರಾಮದಲ್ಲಿ ನಡೆದಿದೆ. ಅದು ಯಲ್ಲಪ್ಪ ಮತ್ತು ಫಕೀರವ್ವ ದಂಪತಿಗಳಿಗೆ ಜನಿಸಿದ 5 ಮಕ್ಕಳಲ್ಲಿ 2ನೆಯ ಮಗನಾಗಿ ಜನಿಸಿದವನೇ ಶ್ರೀ ಗೋಪಾಲ್ ವಾಕೋಡೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನದಿಂದ ಕೂಲಿ ಕೆಲಸ ಅರಸಿ 10ನೆಯ ವಯಸ್ಸಿನಲ್ಲಿ ಗೋಪಾಲ್ನನ್ನು ದುಡಿಮೆಗಾಗಿ ಪಾಲಕರು ಗೋವಾಕ್ಕೆ ಕರೆದುಕೊಂಡು ವಲಸೆ ಹೋದರು. ತಂದೆ ತಾಯಿಯ ಜೊತೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕೆಲಸ ಸಾಗಿಸುತ್ತಿದ್ದ. ಆದರೆ ವಿಧಿಯಾಟ, ತಂದೆ ಅಕಾಲಿಕ ಮರಣ ಹೊಂದಿದ್ದರಿಂದ ಅದೇ ಚಿಂತೆಯಲ್ಲಿ ತಾಯಿ ಕೂಡ ಅದೇ ದಾರಿ ಹಿಡಿದಳು. ತಂದೆ ತಾಯಿ ಮೃತ್ಯುವಿನ ಬಾಗಿಲು ತಟ್ಟಿದಾಗ ಗೋಪಾಲನಿಗೆ ದಿಕ್ಕು ತೋಚದಂತಾಯಿತು. ನಂತರದ ದಿನಗಳಲ್ಲಿ ಬಂಧುಗಳ ಆಶ್ರಯ ಪಡೆದು ಬಾಲಕ ತನ್ನ 16ನೆಯ ವಯಸ್ಸಿನಲ್ಲಿ ಗೋವಾದ ಸಮುದ್ರ ತೀರದಲ್ಲಿ ಕಡಲೆ ಬೀಜ ವ್ಯಾಪಾರ ಮಾಡುತ್ತಾ 9ನೆಯ ತರಗತಿಯನ್ನು ಪೂರೈಸಿದ. ಗೋಪಾಲನ ಮಂದಹಾಸ, ಮುಗುಳು ನಗೆಯಿಂದ ಕೂಡಿದ ಮೃದುವಾದ ಮಾತು ಅವನ ಹತ್ತಿರ ಇರುವ ಕಡಲೆ ಬೀಜ ವ್ಯಾಪಾರವಾಗುವಂತೆ ಮಾಡುತ್ತಿತ್ತು. ಪ್ರತಿ ವರ್ಷ ಪ್ರವಾಸಕ್ಕೆಂದು ಭಾರತ ದೇಶಕ್ಕೆ ಬರುತ್ತಿದ್ದ ಇಂಗ್ಲೆಂಡಿನ ಕೋಲಿನ್ ಹ್ಯಾನ್ಸನ್, ಬ್ರಿಟ್ಸ್ ಕೋರಲ್ ಥಾಮಸ್ ಮತ್ತು ಸಹವರ್ತಿ ಲಿಂಡಾ ಹ್ಯಾನ್ಸನ್ನೊಂದಿಗೆ ಬಂದಾಗ ಈ ಬಾಲಕ ಅವರ ಕಣ್ಣಿಗೆ ಬಿದ್ದ. ಆ ಬಾಲಕನ ಮುಗ್ಧತೆ ಅವರ ಗಮನ ಸೆಳೆಯಿತು. ಆತ ವಾಸಿಸುವ ಗುಡಿಸಲಿಗೆ ಭೇಟಿಯಾಗಿ ಹೊಸ ಬಟ್ಟೆ ಕಡಲೆ ಬೀಜ ಮಾರುವ ಬುಟ್ಟಿ ಗಡಿಯಾರ ಕೊಡಿಸಿದರು. ಮರು ವರ್ಷ ಮತ್ತೆ ಭಾರತಕ್ಕೆ ಬಂದಾಗ ಇವನಾರವ ಇವನಾರವ ಎನಿಸದೆ ಇವನಮ್ಮವ ಇವನಮ್ಮವ ಎಂದೆನಿಸಿ ಅವರ ಮನೆಯನ್ನು ಭೇಟಿ ಮಾಡಿ ತಮ್ಮ ಜೊತೆಗೆ ಕಳಿಸುವುದಾದರೆ ಉತ್ತಮ ಶಿಕ್ಷಣ ಕೊಡಿಸುವುದಾಗಿ ಭರವಸೆ ನೀಡಿ ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ಉತ್ತಮ ಶಿಕ್ಷಣ ಮತ್ತು ಕ್ರೀಡಾ ತರಬೇತಿ ಕೊಡಿಸಿದರು. ಆತನ ಚಾಣಾಕ್ಷತೆ ಕಂಡು ತರಬೇತಿ ಕೊಡಿಸಿ ಬ್ರಿಟನ್ ಸೈನ್ಯಕ್ಕೆ ಸೇರಿಸಿದರು. ಆತ ಈಗ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸುವುದರ ಮೂಲಕ ಜನ್ಮ ನೀಡಿದ ತಂದೆ ತಾಯಿಗೆ, ಹುಟ್ಟಿದ ತನ್ನೂರಿಗೆ, ಪೋಷಿಸಿದ ಮಹಾತ್ಮರಿಗೆ ಕೀರ್ತಿ ತಂದಿದ್ದಾನೆ. ಬ್ರಿಟನ್ನಿನ ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿರುವ ಜಸ್ಮಿನ್ ಎನ್ನುವ ಯುವತಿಯನ್ನು ವಿವಾಹವಾದ ಗೋಪಾಲನಿಗೆ ಈಗ ಡೈಸಿ ಎನ್ನುವ ಮುದ್ದಾದ ಹೆಣ್ಣುಮಗಳಿದ್ದಾಳೆ. ಈ ಎಲ್ಲ ಸೌಭಾಗ್ಯ ಪಡೆದ ಒಂದಿಷ್ಟು ಗರ್ವ ಮತ್ತು ದರ್ಪವಿಲ್ಲದ ಗೋಪಾಲ ತಾನು ಹುಟ್ಟಿದ ಕನ್ನಡ ನಾಡು, ನುಡಿ, ದೇಶಾಭಿಮಾನ ತನ್ನವರೆಂಬ ಭಾವ ಇಂದಿಗೂ ಮರೆತಿಲ್ಲ. ಇಂಗ್ಲಿಷ್, ಕನ್ನಡ, ಮರಾಠಿ ನಿರರ್ಗಳವಾಗಿ ಮಾತನಾಡುವ ಈತ ತನ್ನ ವೃತ್ತಿಯ ನಂತರ ತಾಯ್ನಾಡಿಗೆ ಬಂದು ಇಲ್ಲೇ ನೆಲೆಸುವ ಮಾತು ಹೇಳುತ್ತಾನೆ. ಈ ಕಥೆಯನ್ನು ಕೇಳಿದಾಗ ನಮಗೆ ನೆನಪಾಗುವುದು ಶ್ರೀ ಅಲ್ಲಮ್ಮ ಪ್ರಭುದೇವರ ವಚನ, ಎತ್ತನದ ಮಾಮರ ಎತ್ತನದ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ, ಸಮುದ್ರದೊಳಗಿನ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವ ಪ್ರಶ್ನೆಗೆ ಇಲ್ಲಿ ಕೊಪ್ಪಳ ಜಿಲ್ಲೆಯ ಶಹಾಪುರ ಗ್ರಾಮದಲ್ಲಿ ಹುಟ್ಟಿದ್ದರೂ ಕೂಡ ಗೋಪಾಲ್ ವಾಕೋಡೆಯವರು ಗೋವಾ ಬೀಚ್ನಲ್ಲಿ ಕಡಲೆ ಬೀಜ ಮಾರುವುದರ ಮೂಲಕ ಒಂದು ಅವಕಾಶದ ನೆಪವಾಗಿ ಬ್ರಿಟನ್ನಿನ ಕೋರಲ್ ಥಾಮಸ್ ದಂಪತಿಗಳಿಗೆ ಪ್ರೀತಿಯ ಪುತ್ರನಾಗಿ ಅವರು ಕಲ್ಪಿಸಿಕೊಟ್ಟ ವ್ಯವಸ್ಥೆಯಿಂದ ನಿರೀಕ್ಷೆ ಮೀರಿ ಬದುಕಿನ ತಿರುವಿನಲ್ಲಿ ಸಫಲತೆಯ ಯಶಸ್ಸು ಕಂಡದ್ದು ನಿಜಕ್ಕೂ ಅದು ಅದೃಷ್ಟವಲ್ಲ, ಜೀವನದಲ್ಲಿ ಬಂದ ಅವಕಾಶ ಎನ್ನುವ ಮಾತು ಪ್ರಸ್ತುತ ಸತ್ಯವೆಂದು ಸಾಬೀತಾಗುತ್ತದೆ.